ನನ್ನ ಅಂಜನಪ್ಪ ಅವ್ರಿಗೊಂದು ಪ್ರಶ್ನೆ ಆಯಿತು. ಅಂಜನಪ್ಪ ಅವರ ಇಲ್ಲಿ ಏನು ಪ್ರಶ್ನೆ ಅಂತ ಹೇಳಿದ್ರೆ ನೋಡಿ, ಎರಡು ವಾದ ತುಂಬ ಜೋರಾಗಿ ಓಡಾಡ್ತು ಸರ್. ಏನು, ಚೀನಾದ ವುಹಾನ್ ಪ್ರಾಂತ್ಯದಿಂದ ಈ ಕೊರೋನಾ ವೈರಸ್ ಅಲ್ಲಿಂದ ಹುಟ್ಟಿ ಅಲ್ಲಿಂದ ಇಡೀ ಪ್ರಪಂಚಕ್ಕೆ ಟ್ರಾವೆಲ್ ಮಾಡ್ತು ಅಂತ ಹೇಳಿ. ವುಹಾನ್ ಪ್ರಾಂತ್ಯದಲ್ಲಿ ಯಾಕಪ್ಪ ಹುಟ್ಟಿತು, ಅದೇನ್ರಿ ತಿಂತಾರೆ ಚೀನಾದವರು, ಅದೇನೋ ಹೆಬ್ಬಾವು ತಿಂತಾರೆ, ಇಲಿ ತಿಂತಾರೆ, ಅದ್ಯಾವುದೋ ನಾಯಿನೂ ಬಿಡಲ್ಲ, ಏನೋ ತಿಂತಾರೆ, ಇದೆಲ್ಲ ತಿಂದ್ರೆ ಅವ್ರಿಗೆ ಕೊರೋನಾ ಬರದ ಇನ್ನೇನ್ರಿ ಬರುತ್ತೆ ಅಂತ ಸೋಷಿಯಲ್ ಮೀಡಿಯಲ್ಲಿ ಒಂದು ಓಡಾಡ್ತು. ಇನ್ನೊಂದೇನು, ಜೈವಿಕ ಸಮೂಹ ನಾಶಕ ಶಸ್ತ್ರ ಅಂದ್ರೆ ಒಂದು ಒಂದು ಅಸ್ತ್ರವನ್ನ ತಯಾರಿಸುವ ಭರದಲ್ಲಿ ಆ ಒಂದು ವೈರಸ್ ಯಾವುದೋ ಪ್ರಾಣಿ ಮೇಲೆ ಪ್ರಯೋಗ ಮಾಡ್ತಾ ಇದ್ರು, ಆ ಪ್ರಾಣಿಯಿಂದ ಅದು ಸೋರಿಕೆ ಆಗಿ ಹರಡಿತು ಅಂತ ಹೇಳಿ. ವಿಚಾರ ಏನೇ ಇರಲಿ ಸರ್, ಚೀನಾದಲ್ಲಿ ಹುಟ್ಟಿದ ಮೇಲೆ ಇಡೀ ಪ್ರಪಂಚಕ್ಕೆ ಟ್ರಾವೆಲ್ ಮಾಡಿದ್ದು ಹೇಗೆ, ಇಡೀ ಪ್ರಪಂಚವನ್ನು ಎಷ್ಟು ಭಯಭೀತಗೊಳಿಸಿರೋದು ಹೇಗೆ ಅಂತೇಳಿ, ಎಷ್ಟರ ಮಟ್ಟಿಗೆ ಅಂತ ಹೇಳಿದ್ರೆ ನೋಡಿ, ಇಂಡಿಯಾದಲ್ಲಿ ಪ್ಯಾರಾಸಿಟಮಾಲ್ ಸೇರಿದಂತೆ 26 ಔಷಧಿಗಳ ರಫ್ತನ್ನೇ ಇಂಡಿಯಾ ಇವತ್ತು ಸ್ಟಾಪ್ ಮಾಡಿದೆ. ನಾನು ರಫ್ತು ಮಾಡಲ್ಲಪ್ಪ, ನನಗೆ ಶಾರ್ಟೇಜ್ ಆಗಿಬಿಟ್ರೆ ಗತಿ ಏನು ಅಂತೇಳಿ. ಒಂದು ರೀತಿ ಅಘೋಷಿತ ತುರ್ತು ಪರಿಸ್ಥಿತಿ ಇದು ಈ ಕೊರೋನಾ ವಿಚಾರದಲ್ಲಿ, ಅದು ಹೇಳ್ಕೊಳ್ಳಬಹುದು ಹೇಳ್ಕೊಳ್ಳದೇ ಇರಬಹುದು, ಅಘೋಷಿತ ಎಮರ್ಜೆನ್ಸಿಯಿಂದ ಕಾಣಿಸ್ತಾ ಇಲ್ವಾ ನಿಮಗೆ ಅಂತ. ಇವೆಲ್ಲ ಮೈಕ್ರೋ ಆರ್ಗ್ಯಾನಿಸಮ್ಸ್ ಗ್ರೂಪಲ್ಲಿ ಬರ್ತವೆ. ಮೈಕ್ರೋ ಆರ್ಗ್ಯಾನಿಸಮ್ಸ್, ಸ್ಮಾಲೆಸ್ಟ್ ಈಸ್ ವೈರಸ್ಸು, ಬ್ಯಾಕ್ಟೀರಿಯಾ ಇದೆ, ಪ್ರೋಟೋಸೋವಾ ಇದೆ, ಸ್ಪೈರೋಕಿಡ್ಸ್ ಎಲ್ಲ ಇದ್ದಾವೆ. ವೈರಸ್ದು ಒಂದು ಗುಣ ಏನಂದ್ರೆ, ಇವು ಬ್ಯಾಕ್ಟೀರಿಯಾ ಬೇಕಾದ್ರೆ ಕಸಿನಲ್ಲಿ, ಗೊಬ್ಬರದಲ್ಲಿ, ಗಲೀಜಿನಲ್ಲಿ ಮಲ್ಟಿಪ್ಲೈ ಆಗುತ್ತೆ. ವೈರಸ್ಗೆ ಆ ಕೆಪ್ಯಾಸಿಟಿ ಇಲ್ಲ. ಅದು ಮಲ್ಟಿಪ್ಲೈ ಆಗಬೇಕು ಅಂದರೆ ಅದಕ್ಕೆ ಒಂದು ಜೀವಿ ಬೇಕೇ ಬೇಕು, ಪ್ರಾಣಿದಾಗಲಿ ಮನುಷ್ಯನದಾಗಲಿ. ಈ ವೈರಸ್ ಒಂದು ಸೆಲ್ಗೆ ಅಂಟುಕೊಂಡ್ರೆ ಮಾತ್ರ, ಇವ ವೈರಸ್ನ ನೀವು ಇದ್ರ ಮೇಲೆ ಇಟ್ಟರೆ ಇದಕ್ಕೆ ಸೆಕೆಗೆ ಸತ್ತೋಗುತ್ತೆ ಅಂತ ಅದು ಅಕ್ಷರಶಃ ಸತ್ಯ. ಅಷ್ಟೇ ಅಲ್ಲ, ಅದು ಇದ್ರೂ ಕೂಡ ಮಲ್ಟಿಪ್ಲೈ ಆಗಕ್ಕಾಗಲ್ಲ. ಯಾವುದೇ ಒಂದು ವೈರಸ್ಸು ತಾನು ಮಲ್ಟಿಪ್ಲೈ ಆಗಬೇಕಾದ್ರೆ ಅದಕ್ಕೆ ಒಂದು ಸೆಲ್ ಬೇಕೇ ಬೇಕು. ಪ್ರಾಣಿಯಲ್ಲೂ ವೈರಸ್ ಇರ್ಬೋದು, ಅದರಿಂದ ಮನುಷ್ಯನಿಗೆ ಬರೋ ಸಾಧ್ಯವೂ ಉಂಟು. ಬಟ್ ಈ ಕೊರೋನಾ ಎಲ್ಲೋ ಒಂದು ಕಡೆ ಇಟ್ಸ್ ಎ ರೆಸ್ಪಿರೇಟರಿ ವೈರಸ್. ಅವರು ನಾವು ಆವಾಗಲೇ ಹೇಳ್ದಂಗೆ ಅಲ್ಲೆಲ್ಲ ಇರುತ್ತೆ, ಮುಟ್ಟಿಬಿಟ್ಟು ಮತ್ತೆ ನಮ್ಮ ಮೂಗ ಬಾಯಿ ಹಂಗು ಡ್ರಾಪ್ಲೆಟ್ಸ್ನಾಗೂ ಹೋಗಿರೋ ಚಾನ್ಸಸ್ ಇದೆ. ಬಟ್ ಅಲ್ಲಿ ಯಾಕೆ ನಾನು ಹೋಗಿದ್ದೀನಿ ಸರ್, ಭಯ ಏನು ಅಂತ ಹೇಳಿದ್ರೆ, ಪ್ರಸಿದ್ಧ ವಿಜ್ಞಾನಿ, ಪ್ರಸಿದ್ಧ ವೈದ್ಯರೊಬ್ಬರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ, ವಿಶ್ವದ 60-70% ಜನರನ್ನ ಸಾಯಿಸುವ ಶಕ್ತಿ ಈ ಕೊರೋನಾ ಆಗಿದೆ ಅಂದ್ಬಿಡ್ತಾರೆ ಸರ್. ನಿಜವಾದ ಟೆನ್ಷನ್, ನಿಜವಾದ ಪ್ಯಾನಿಕ್ ಶುರುವಾಗಿದ್ದು ಅವಾಗಲೇ. ಜೊತೆಗೆ ಏನು ಅಂತ ಹೇಳಿದ್ರೆ, ಇದರ ರೋಗ ಲಕ್ಷಣಗಳು ನಿಮಗೆ ಆರಂಭದಲ್ಲಿ ಗೊತ್ತಾಗಲ್ಲ. ನಿಮಗೆ ಇವತ್ತು ಮೈನಲ್ಲಿ ಇದ್ದರೂ ಕೂಡ ನೀನು ಅದನ್ನ ಫೈಂಡ್ ಔಟ್ ಮಾಡೋದು ನಿನಗೆ ಕಷ್ಟ ಅಂತ ಹೇಳಿ, ಅದು ಆಘಾತಕಾರಿ ಹೇಳಿಕೆ ಅಂತ ಹೇಳಿ. ಸರ್, ನಾವು 3 ವೈದ್ಯರಲ್ಲಿ ಕೂತಿದ್ದೀವಿ ಬೇರೆ ಬೇರೆ ಸ್ಪೆಷಾಲಿಟಿಯಿಂದ. ನಾನಂತೂ ಸತ್ಯವಾಗಿ ಹೇಳ್ತೀನಿ ನಿಮಗೆ, ವೈರಲ್ ಡಿಸೀಸ್ ಈಸ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್. ನಮ್ಮ ಭಾಷೆಯಲ್ಲಿ ನೀವು ವೈರಲ್ ಡಿಸೀಸ್ ಅಂದ್ರೆ ಇನ್ಫ್ಲೂಯೆನ್ಸಾ ಬಂದ್ರೆ ಡಾಕ್ಟರ್ ಹತ್ರ ಹೋದ್ರೆ ಒಂದು ವಾರಕ್ಕೆ ವಾಸಿ ಆಗುತ್ತೆ, ಮನೆಗೆ ಇದ್ರೆ 7 ದಿನಕ್ಕೆ ವಾಸಿ ಆಗುತ್ತೆ ಅಂತ. ಎರಡು ಒಂದೇನೆ, ಅದನ್ನೇ ಹೇಳ್ತಾ ಇರೋದು. ಇದನ್ನು ಯಾಕೆ ಇಷ್ಟು ಭಯಂಕರ ವೈರಸ್ ಅಂತ ಎದುರಿಸ್ತಿದ್ರು ನನಗಂತೂ ಗೊತ್ತಿಲ್ಲ. ವೈರಸ್ ಈಸ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್, ಅದು ತನ್ನಷ್ಟೇ ತಾನೇ ಕಡಿಮೆ. ಇದುವರೆಗೂ ಬಂದಿರೋ ವೈರಸ್ಗಳು, ಇನ್ನೊಂದು ಏನಂದ್ರೆ ವೈರಸ್ ಒಂದು ಪ್ರಾಬ್ಲಮ್, ಯಾರೋ ವ್ಯಾಕ್ಸಿನ್ ಕಂಡು ಹಿಡಿದ್ರು ಒಳ್ಳೆ ಔಷಧಿ ಆಂಟಿ ವೈರಲ್, ಅದು ನೆಕ್ಸ್ಟ್ ಡೇನೆ ಚೇಂಜ್ ಆಗ್ಬಿಡುತ್ತೆ. ಮ್ಯೂಟೇಷನ್ ಅಂತೀವಲ್ಲ, ಈ ವೈರಸ್ ತನ್ನ ಬಣ್ಣನ ಉಸಿರು ಹೊಳಿತಾರ ಟಕ್ ಅಂತ. ನಾವೇನೋ ಕಷ್ಟಪಟ್ಟು ಲ್ಯಾಬ್ನೊಳಗೆ ಒಂದು ಆಂಟಿವೈರಲ್ ಡ್ರಗ್, ಆಂಟಿಬಯೋಟಿಕ್ಸ್ ಹಂಗಲ್ಲ, ಇದುವರೆಗೂ ಕಂಡಿಡೋ ಆಂಟಿಬಯೋಟಿಕ್ಸ್ ಎಲ್ಲ ವೆರಿ ಎಫೆಕ್ಟಿವ್. ಇದುವರೆಗೂ ಬಂದಿರೋ ಆಂಟಿವೈರಲ್ ಡ್ರಗ್ಸ್ ನಮ್ಮ ಅಲೋಪತಿ ಸಿಸ್ಟಮ್ನೊಳಗೆ ಇದು ಒಂದು ಬಿಟ್ಟರೆ, ಏಡ್ಸ್ ಒಂದು ಬಿಟ್ಟರೆ ಬೇರೆ ಎಲ್ಲೂ ಎಫೆಕ್ಟಿವ್ ಆಗಿಲ್ಲ. ಈಗ ತಾನೇ ನೀವು ಒಂದು ಸುದ್ದಿ ತೋರಿಸಿದ್ರು ಅಲ್ಲೆಲ್ಲೋ ಕಂಡಿಡಿದ್ ಬಿಟ್ಟಿದ್ದಾರೆ ಅಂತ ಹೇಳಿ, ಮಾರ್ಕೆಟಿಗೆ ಬರೋ ಅಷ್ಟೊತ್ತಿಗೆ ಈ ವೈರಸ್ ಚೇಂಜ್ ಆಗ್ಬಿಟ್ಟಿರ್ತದೆ. ನಿಮಗೆ ಕೇಳ್ಬಿಡ್ತೀನಿ, ಆಮೇಲೆ ನಾನು ಗಿರಿಧರ್ ಕಜೆ ಸರ್ ಬಳಿ ಬರ್ತೀನಿ. ನಾನು ಏನು ಅಂತ ಹೇಳಿದ್ರೆ, ಈಗ ಕೊರೋನಾ ಲಕ್ಷಣಗಳು ಇರ್ತವೆ, ಒಬ್ಬನಿಗೆ ಜ್ವರ, ವಾಂತಿ, ಉಸಿರಾಡಕ್ಕೆ ಕಷ್ಟ ಆಗ್ತಾ ಇದೆ, ಜೋರಾಗಿ ನೆಗಡಿ ಇದೆ, ಇದನ್ನ ಜ್ವರಕ್ಕೊಂದು ಔಷಧಿ ಏನ್ ಕೊಡ್ಬೇಕು ಅದನ್ನ ಬರೆಯೋದು, ಆಮೇಲೆ ಕೆಮ್ಮಿಗೊಂದು ಔಷಧಿ ಬರೆಯೋದು, ಆಮೇಲೆ ನೆಗಡಿಗೊಂದು ಬರೆಯೋದು, ಈ ರೀತಿಯಾಗಿ ಇದನ್ನ ಇಲ್ಲಿವರೆಗೂ ಟ್ರೀಟ್ ಮಾಡ್ತಾ ಇದ್ದಾರ? ಅಥವಾ ಕೊರೋನಾಗೆ ಕೆಲವು ಎಲ್ಲ ಔಷಧಿಗಳನ್ನ ಒಂದು ಮಿಕ್ಸ್ ಮಾಡಿ ನಾನು ಲಸಿಕೆ ಕಂಡು ಹಿಡಿದು ಬಿಡ್ತೀನಿ, ನಾನು ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಬಿಡ್ತೀನಿ, ಇದೆಯಾ ಅದು ಟ್ರೀಟ್ಮೆಂಟ್? ಇದು ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ, ಕರೆಕ್ಟ್. ಇದು ಕಾಯಿಲೆಯ ಲಕ್ಷಣ, ಜ್ವರಕ್ಕೆ ಟ್ರೀಟ್ಮೆಂಟ್. ಓಕೆ, ನಾವು ವೈರಸ್ ಟ್ರೀಟ್ ಕೊರೋನಾ ಅಂತ ಕೊಡಲ್ಲ ನೀವು ಟ್ರೀಟ್ಮೆಂಟ್? ಇಲ್ಲ, ಡೆಫಿನೆಟ್ಲಿ ಇಲ್ಲ, ಅದು ಡ್ರಗ್ಗು ಇಲ್ಲ ಫಸ್ಟ್ ಆಫ್ ಆಲ್ ಕೊಡ್ಲಿಕ್ಕೆ. ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಸರ್, ಇನ್ನೊಂದು ನಾನು ಹೇಳ್ತೀನಿ, ವೈರಲ್ ಡಿಸೀಸ್ನೊಳಗೆ ಯಾಕೆ ಸತ್ತೋಗ್ತಾರೆ ಅಂದರೆ ನೆಕ್ಸ್ಟ್ ಕಾಂಪ್ಲಿಕೇಶನ್ನು. ಈಗ ಇವನಿಗೆ ನ್ಯೂಮೋನಿಯಾ ಆಗುತ್ತಲ್ಲ, ನೆಕ್ಸ್ಟ್ ಮಲ್ಟಿ ಆರ್ಗನ್ ಫೇಲ್ಯೂರ್ಗೆ ಹೋಗ್ತಾರೆ. ಲಿವರ್ ಕೂಡ ಹೋಗಬಹುದು, ಲಿವರ್, ಕಿಡ್ನಿ, ಲಂಗ್ಸ್ ಎಲ್ಲ, ಇವ ಒಂದಕ್ಕೊಂದು ಲಿಂಕ್ ಇರುತ್ತೆ. ಸಿ, ಸೆಕೆಂಡ್ರಿ ಇನ್ಫೆಕ್ಷನ್, ಈಗ ವೈರಸ್ ಬಂದ್ಬಿಡ್ತು, 3 ದಿನ ಜ್ವರಕ್ಕೆ ಮೆಡಿಸಿನ್ ಕೊಡ್ತೀನಿ, ಕೆಮ್ಮಿಗೆ ಕೊಡ್ತೀನಿ, ಅಲ್ಗೂ ಕಡಿಮೆ ಆಗಲಿಲ್ಲ ಅಂದರೆ ನ್ಯೂಮೋನಿಯಾ ಆಗಿರ್ಬೋದು. ನ್ಯೂಮೋನಿಯಾ ಕಾರಣ ಈ ವೈರಸ್ಸು ಶುರು ಮಾಡಿದೆ ಅಷ್ಟೇ, ಬಟ್ ಸಂಬಡಿ ಅದು ಓವರ್ಟೇಕನ್.
ಬ್ಯಾಕ್ಟೀರಿಯಾ ಆಗುತ್ತೆ. ಎರಡು ಲಂಗ್ಸ್ ಬಲೂನ್ ಅಂತ ಇದ್ದವು ಸಾಲಿಡ್ ಆಗ್ತವೆ, ಉಸಿರಾಟಕ್ಕೆ ಕಷ್ಟ ಆಗುತ್ತೆ. ಅವನು ವೆಂಟಿಲೇಟರ್ಗೆ ಹಾಕ್ಲಿಲ್ಲ ಅಂದ್ರೆ ಲಂಗ್ಸ್ ಫೇಲ್ಯೂರ್ ಆಗುತ್ತೆ, ಅದರಿಂದ ಲಿವರ್ ಫೇಲ್ಯೂರ್ ಆಗುತ್ತೆ, ಕಿಡ್ನಿ ಮಲ್ಟಿ ಆರ್ಗನ್ ಫೇಲ್ಯೂರ್, ಪೇಷಂಟ್ ಇಸ್ ಡೆಡ್. ಗಿರಿಧರ ಕಜೆ ಅವರೇ, ಈಗ ನಾನು ಲಸಿಕೆ ಕಂಡು ಹಿಡಿದು ಬಿಟ್ಟೆ ಅಂತೇಳಿ ಇಸ್ರೇಲ್ ವಿಜ್ಞಾನಿಗಳು ಕ್ಲೈಮ್ ಮಾಡ್ತಾ ಇದ್ದಾರೆ. ಲಸಿಕೆ ಪೋಲಿಯೋ ಥರ, ಈಗ ನಾನು ಪೋಲಿಯೋ ಬರದಂತೆ ಮಾಡಬೇಕು ಅಂತ ಹೇಳಿದ್ರೆ ಪಲ್ಸ್ ಪೋಲಿಯೋ ಹಾಕ್ಸ್ಕೊಳ್ಳಿ, ನಿಮಗೆ ಬರಲ್ಲ. ಬಹುತೇಕರಿಗೆ ಬಂದಿಲ್ಲ, ಇಂಡಿಯಾದಿಂದ ಪೋಲಿಯೋ ಇವತ್ತಿಗೆ ಇಲ್ಲ ಅಂತ ಕೂಡ ಒಂದು ದೊಡ್ಡ ಸಂತೋಷದ ವಿಚಾರ ಅದು. ಈ ರೀತಿ ಇಷ್ಟು ಕ್ಷಿಪ್ರವಾಗಿ ಒಂದು ಕೊರೋನಾ ಅಂತ ಒಂದು ವೈರಸ್ಗೆ ಲಸಿಕೆ ಕಂಡುಹಿಡಿಯಲಿಕ್ಕೆ ಸಾಧ್ಯವಾ? ಖಂಡಿತ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದರೆ ಜನರಲಿ ಮೆಡಿಕಲಿ ಎಸ್ಟಾಬ್ಲಿಷ್ಡ್ ನಾರ್ಮ್ಸ್ ಪ್ರಕಾರ ಒಂದು 10 ವರ್ಷ ಆದರೂ ಒಂದು ಒಳ್ಳೆಯ ಲಸಿಕೆ ಬರಬೇಕಾದ್ರೆ ಅದು ಬೇಕಾಗ್ತದೆ ಅಂತ ಹೇಳೋದು ಸಂಶೋಧನೆ ಮೂಲಕ ಈಗಾಗಲೇ ಪ್ರೂವ್ ಆಗಿರುವಂಥದ್ದು. ಅದು ಅಂಥ ಲಸಿಕೆ ಬಂದದ್ದು ಕೂಡ ಮತ್ತೊಂದು 10 ವರ್ಷದಲ್ಲಿ ಬ್ಯಾನ್ ಆಗಿರ್ತದೆ, ಅದೇನು ಆ್ಯಕ್ಷನ್ ಇಲ್ಲ ಅಂತ ಹೇಳೋದಕ್ಕಾಗಿ. ಓಕೆ, ಈಗ ಇಲ್ಲಿ BCG ವ್ಯಾಕ್ಸಿನ್ ಕೊಡ್ತಾ ಇದ್ದೀವಿ, ಅಮೆರಿಕದಲ್ಲಿ ಅದು ಬ್ಯಾನ್ ಆಗಿ ಒಂದು 20 ವರ್ಷ ಆಯಿತು. ಕರೆಕ್ಟ್, ಹಾಗಿರೋದು ಎಷ್ಟೋ ವ್ಯಾಕ್ಸಿನ್ಗಳಿದೆ. ಹಾಗಾಗಿ ವ್ಯಾಕ್ಸಿನ್ನ ಕಾನ್ಸೆಪ್ಟ್ ಬಗ್ಗೆ ತುಂಬ ಕಾಂಟ್ರವರ್ಸಿ ಇದೆ. ಯಾಕೆಂತ ಹೇಳಿದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಡಿಸೀಸ್ಗೂ ವ್ಯಾಕ್ಸಿನನ್ನು ಡೆವಲಪ್ ಮಾಡಿಕೊಂಡು ಮಾಡುವಂಥದ್ದು ಎಷ್ಟು ಸರಿ ಅಂತ ಹೇಳೋದು ಪ್ರಶ್ನೆ ಬರ್ತದೆ. ಕರೆಕ್ಟ್. ಒಂದು ಚಿಕ್ಕ ಉದಾಹರಣೆ ಅಂತೇಳಿದರೆ, ಒಂದು ಸ್ಕೂಲ್ನಲ್ಲಿ ಒಬ್ಬ ಹುಡುಗ ತುಂಬ ಜೋರು ಇರ್ತಾನೆ, ಜೋರು ಅಂದರೆ ರೌಡಿ ಆಗಿರ್ತಾನೆ. ಆಗ ನಿಮ್ಮ ಮಕ್ಕಳನ್ನು ಕೂಡ ರೌಡಿ ಮಾಡಲಿಕ್ಕೆ ತಯಾರು ಮಾಡೋದಲ್ಲ. ಓಕೆ, ಚಿಕ್ಕ ರೀತಿಯಲ್ಲಿ ರೌಡಿ ಮಾಡಿದರೆ ಅವನನ್ನು ಫೇಸ್ ಮಾಡಲಿಕ್ಕಾಗ್ತದೆ ಅಂತ ಹೇಳೋದು ತಪ್ಪು ಕಲ್ಪನೆ ಅಂತ. ಅದ್ರ ಬದಲು ಆಯುರ್ವೇದ ಏನು ಹೇಳೋದು ಅಂತೇಳಿದರೆ, ಅವನು ರೌಡಿ ಮಾಡೋದ್ರ ಬದಲು ಪ್ರೊಟೆಕ್ಟಿವ್ ಮೆಥಡ್ಸನ್ನು ಅವನಿಗೆ ಕಲಿಸಬೇಕು ಅಂತ. ಓಕೆ, ಅವನಿಗೆ ಯಾವುದೋ ಕರಾಟೆ ಕಲಿಸ್ಬೋದು ಅಥವಾ ಅವನ ದೇಹ ರಕ್ಷಣೆಗೆ ಏನು ಅವನನ್ನು ದೇಹವನ್ನು ಹೇಗೆ ದೃಢವಾಗಿ ಮಾಡ್ಬೋದು. ಓಕೆ, ಆ ಪ್ಲಾನಿಂಗನ್ನು ಮಾಡಬೇಕು ಹೊರತು ಒಂದೊಂದು ಡಿಸೀಸಿಗೆ ಒಂದೊಂದು ವ್ಯಾಕ್ಸಿನೇಷನ್ ಅಂತ ಹೇಳಿದರೆ. ಓಕೆ, ಈಗ ನಾವು ಒಂದು 20-30 ವರ್ಷದಿಂದ ಒಂದು 4-5 ವ್ಯಾಕ್ಸಿನ್ ಇತ್ತು, ಈಗ ಒಂದು 30ಕ್ಕೆ ತಲುಪಿದೆ. ಅದು ಡಿಸೀಸ್ಗಳೊಂದು 3,000 ಇದೆ. ಓಕೆ, ಹಾಗೆ ಸೈನ್ಸ್ ಪೀಕಿಗೆ ತಲುಪುವಾಗ 3,000 ವ್ಯಾಕ್ಸಿನ್ ಬೇಕಾಗ್ತದೆ. ಅದು ಆಗ ಅದು ಇರ್ರೇಷನಲ್ ಅಂತ ಹೇಳೋದು. ನಮಗೆ ಇನ್ನೊಂದು ಈ ವ್ಯಾಕ್ಸಿನ್ ನಂಬರ್ ಒಂದು 100ಕ್ಕೆ ತಲುಪಿದ್ರೆ ಗೊತ್ತಾಗಿಬಿಡುತ್ತದೆ ಆ ವ್ಯಾಕ್ಸಿನೇಷನ್ನ ಕಾನ್ಸೆಪ್ಟ್ ಎಷ್ಟು ಸರಿ ಅಂತ ಹೇಳೋದು ಪ್ರಶ್ನೆಗೆ ಬರ್ತದೆ. ಹಾಗಾಗಿ ಆಯುರ್ವೇದ ಹೇಳೋದು ಏನಂತೇಳಿದ್ರೆ ಆ ಬೇಸಿಕ್ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಚ್ಚು ಒತ್ತು ಕೊಡುವಂಥದ್ದು. ಈಗ ಆಂಜನಪ್ಪ ಅವರು ಒಂದು ಹೇಳಿದರು, ಅವರ ಹೆಸರೇ ಆಂಜನಪ್ಪ ಅಂದಿರುವಂಥದ್ದು, ಅಂದರೆ ಜನರು ಅಂಜದೇ ಇದ್ದರೆ ಎಲ್ಲ ಕಾಯಿಲೆಯನ್ನು ಗೆಲ್ಲಬಹುದು ಅಂತ ಹೇಳೋದು ಅದೇ ಆಯುರ್ವೇದ ತತ್ವ. ಅದು ಈ ದೊಡ್ಡ ಅಡ್ವಾಂಟೇಜ್ ಏನಂತ ಹೇಳಿದರೆ, ಆಯುರ್ವೇದದಲ್ಲಿ ಈ ವೈರಲ್ ಡಿಸೀಸ್ಗಳಿಗೆ ಅಂದರೆ ಆ್ಯಂಟಿವೈರಲ್ ಡ್ರಗ್ಸ್ಗಳ ದೊಡ್ಡ ಸಾಮ್ರಾಜ್ಯ ಇದೆ ಆಯುರ್ವೇದದಲ್ಲಿ. ಓಕೆ, ಈಗ ಅಲೋಪತಿಯಲ್ಲಿ ಆ್ಯಂಟಿವೈರಲ್ ಡ್ರಗ್ಸ್ಗಳು ಎಷ್ಟು ಸ್ಕ್ಯಾರ್ಸಿಟಿ. ಆಯುರ್ವೇದ ಅಂದರೆ ನಿಧಾನ ಅಂತ ಸರ್, ಜನಗಳು ಹೇಳೋ ನಿಧಾನ. ಈಗ ಕೊರೋನಾ ಬಂತು ಅಂತ ಹೇಳಿದ್ರೆ ಆಯುರ್ವೇದ ಡಾಕ್ಟರ್ ಹತ್ರ ಹೋಗೋಣಪ್ಪ ಅಂತ ಯಾರು ಬರಲ್ಲ. ತಪ್ಪು ಕಲ್ಪನೆ, ಇಮಿಡಿಯೇಟ್ ರಾಜೀವ್ ಗಾಂಧಿ ಆಸ್ಪತ್ರೆಗೆ ಹೋಗ್ತಾರೆ, ಕೊರೋನಾ ವಾರ್ಡ್ ಅನ್ನು ಅಡ್ಮಿಟ್ ಮಾಡ್ಕೊಂಡ್ಬಿಡಿ ಸ್ವಾಮಿ ಅಂತಾರೆ. ಇಲ್ಲ, ಅದು ತಪ್ಪು ಕಲ್ಪನೆ. ಯಾಕೆಂತ ಹೇಳಿದ್ರೆ ಒಬ್ಬರಿಗೆ ಯಾರಿಗೂ ಲೂಸ್ ಮೋಷನ್ ಇದೆ ಅಂತ ಆದ್ರೆ ಆಯುರ್ವೇದ ತಗೊಂಡ್ರೆ 4 ದಿವಸ ಕಳೆದು ಕಡಿಮೆ ಆಗೋದಲ್ಲ ಅದು. ಓಕೆ, ಆ ದಿವಸವೇ ಕಡಿಮೆ ಆಗ್ತದೆ. ಸಿಂಗಲ್ ಡೋಸೇಜ್ ಅಲ್ಲೂ ಕಡಿಮೆ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಆಯುರ್ವೇದ ಫಾಸ್ಟ್ ಅಂತ ಹೇಳುವಂಥದ್ದು ಶತಸಿದ್ಧ. ಅದು ಇಡೀ ದೇಶದಲ್ಲಿ ಲಕ್ಷ ಕೋಟ್ಯಂತರ ಜನರು ಕೋಟ್ಯಂತರ ಮನೆಮದ್ದುಗಳನ್ನು ಮಾಡ್ತಾರೆ. ಮನೆಮದ್ದುಗಳೆಲ್ಲ ಸ್ಲೋ ಆಕ್ಟಿಂಗ್. ಓಕೆ, ಸ್ಲೋ ಆಕ್ಟಿಂಗ್ ಆಗಿದ್ರೆ ಅದು ಮನೆಮದ್ದಾಗಿ ಇರೋದಿಲ್ಲ. ಅದು ಫಸ್ಟ್ ಏಡ್ ಇಸ್ ವೆರಿ ಫಾಸ್ಟ್ ಏಡ್ ಆಲ್ಸೋ. ಓಕೆ, ಆದ್ರಿಂದಾಗಿ ಆಯುರ್ವೇದ ಉಳ್ಕೊಂಡಿರುವಂಥದ್ದು. ಈ ಆಯುರ್ವೇದದಲ್ಲಿರುವ ಎಷ್ಟು ಔಷಧೀಯ ಸಸ್ಯಗಳು ಮತ್ತು ನಮ್ಮ ಮನೆಯಲ್ಲಿ ಕಿಚ್ಚ ಅಡುಗೆ ಕೊಣೆಯಲ್ಲಿರುವಂಥ ಸಾಕಷ್ಟು ಸಾಂಬಾರ ಪದಾರ್ಥಗಳು, ಇದರಲ್ಲಿ ಹೆಚ್ಚಿನವುಗಳು ಕೂಡ ಆ್ಯಂಟಿವೈರಲ್ ಡ್ರಗ್ನ ಆ್ಯಕ್ಷನ್ ಅನ್ನು ಹೊಂದಿದೆ. ಈಗ ಚಿಕ್ಕ ಉದಾಹರಣೆಯಾಗಿ ಹೇಳೋದಿದ್ರೆ ಅರಿಶಿನ ಇದೆ, ಅಥವಾ ಮನೆಯ ಎದುರುಗಡೆ ತುಳಸಿ ಗಿಡ ಇದೆ, ಮತ್ತು ಮನೆಯ ಅಡುಗೆ ಕೋಣೆಯಲ್ಲಿ ಎಳ್ಳು ಇರ್ತದೆ, ಕೊತ್ತಂಬರಿ ಇರ್ತದೆ, ಶುಂಠಿ ಇರ್ತದೆ, ದಾಲ್ಚಿನಿ ಇದೆ, ಆಮೇಲೆ ಇದೆಲ್ಲ ಈ ಪ್ರತಿಯೊಂದು ಸಾಂಬಾರ ಪದಾರ್ಥ ಕೂಡ ಆ್ಯಂಟಿವೈರಲ್ ಆ್ಯಕ್ಷನ್ ಇದೆ ಅಂತ ಹೇಳೋದು ವೈಜ್ಞಾನಿಕವಾಗಿ ಪ್ರೂವ್ ಆಗಿರುವಂಥ ವಿಚಾರ. ಫೈನ್, ಅದು ಕೇವಲ ಆ್ಯಂಟಿವೈರಲ್ ಡ್ರಗ್ ಅಲ್ಲ, ಇದರ ದೊಡ್ಡ ಅಡ್ವಾಂಟೇಜ್ ಏನಂತ ಹೇಳಿದರೆ ಈ ಔಷಧಗಳು ಕೇವಲ ಆ್ಯಂಟಿವೈರಲ್ ಅಲ್ಲ, ಅದು ವೈರಿಸೈಡಲ್ ಕೂಡ ಹೌದು ಅಂತ. ಫೈನ್ ಫೈನ್.